ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯ ನಿವೃತ್ತ ಉಪನ್ಯಾಸಕರಾದ ಜಯಣ್ಣನವರ ಪುತ್ರರಾದ ಡಾಕ್ಟರ್ ಎನ್ಜೆ ಬೆನಕಪ್ರಸಾದ್ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 92ನೇ ಹಾಗೂ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಹೌದು ವೀಕ್ಷಕರೇ, ಯುಪಿಎಸ್ಸಿ ನಡೆಸುವಂತಹ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 92ನೇ ರ್ಯಾಂಕ್ ಗಳಿಸಿರುವ ಇವರನ್ನ ಪಟ್ಟಣದ ಕುಂಚುಟಿಗ ಮಠದಲ್ಲಿ ಕುಂಚುಟಿಗ ಮಠದ ಕಾಯಕಯೋಗಿ ಶಾಂತವೀರ ಶ್ರೀಗಳು ಮತ್ತು ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿಯವರು ಹಾಗೆ ಸಾಧಕರ ಕುಟುಂಬಸ್ಥರ ಸಮ್ಮುಖದಲ್ಲಿ ಹೂವಿನ ಸುರಿಮಳೆಗೈದು ನಿನ್ನೆ ಅಭಿನಂದಿಸಿದ್ದಾರೆ. ನಮ್ಮ ಹೊಸದುರ್ಗದ ಬೆನಕ ಪ್ರಸಾದ್ ಅವರು ಡಾಕ್ಟರ್ ಆಗಬೇಕು ಅಂತೇಳಿ ಕನಸು ಕಂಡು ಡಾಕ್ಟರ್ ಆಗಿ ಅಲ್ಲಿಗೆ ಸಮಾಧಾನ ಆಗದೆ ನಾನೊಬ್ಬ ಐ ಎ ಎಸ್ ಅಧಿಕಾರಿಯಾಗಿ ದೇಶದ ರಾಷ್ಟ್ರದ ಬಡವರ ಸರ್ವಿಸನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು ಅನ್ನುವಂಥ ಹಂಬಲದೊಂದಿಗೆ ಗುರಿಯೊಂದಿಗೆ ತನ್ನ ಸಾಧನೆಯ ಪತನದಲ್ಲಿ ಎರಡು ಬಾರಿ ಪ್ರಯತ್ನ ಮಾಡಿ ಹಿಮ್ಮುಖ ಆದರೂ ಕೂಡ ಗುರಿಯನ್ನು ಮುಟ್ಟಲೇಬೇಕು ಅನ್ನುವಂಥ ಅಚಲ ಶ್ರದ್ಧೆ ಮತ್ತು ಅಚಲ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಬೆನಕ ಪ್ರಸಾದ್ ಅವರು ಇಡೀ ರಾಜ್ಯಕ್ಕೆ ವಿಶೇಷವಾಗಿ ಹೊಸದುರ್ಗದ ಒಂದು ಬಯಲುನಾಡು ಬೆಂಗಾಡು ಬರನಾಡು ಇಂಥ ನಾಡಿನ ಒಬ್ಬ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಒಂದು ಹೆಸರು ತಂದಿರುವಂಥದ್ದು ಸಮಾಜಕ್ಕೆ ಕುಟುಂಬಕ್ಕೆ ತಾಲೂಕಿಗೆ ರಾಜ್ಯಕ್ಕೆ ಒಂದು ಹೆಮ್ಮೆ ಅನಿಸಿದೆ. ಅವರ ಮುಂದಿನ ಗುರಿಗಳು ಆಶಯಗಳು ಬಡವರ ಪರವಾಗಿ ಶೋಷಿತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರ ಆಲೋಚನೆಗಳಿರಲಿ ಯೋಜನೆಗಳಿರಲಿ ಯೋಚನೆಗಳಿರಲಿ ಕುಟುಂಬಕ್ಕೆ ಸಮಾಜಕ್ಕೆ ತಾಲೂಕಿಗೆ ಅವರ ಸೇವೆ ಮೂಲಕ ಒಳ್ಳೆಯ ಹೆಸರನ್ನು ತಂದು ತಾವು ಕೂಡ ಒಳ್ಳೆಯ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ನಾಡಿಗೆ ಹೆಸರನ್ನು ತಂದು ಉತ್ತಮವಾಗಿ ಬೆಳೀಲಿ ಅಂತೇಳಿ ಶ್ರೀಮಠದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತೇವೆ, ಆಶೀರ್ವದಿಸ್ತೇವೆ. ನಾಗರಕಟ್ಟೆಯ ದಿವಂಗತ ಜಯಪ್ಪನವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದಂಥವರು ಅವರ ಹಾಗೂ ಶ್ರೀಮತಿ ಪಂಕಜ ಅವರ ತಾಯಿ ಅವರ ಸುಪುತ್ರ ಐ ಎ ಎಸ್ ಪರೀಕ್ಷೆಯಲ್ಲಿ 92ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತಾಲೂಕಿಗೆ ನಮ್ಮ ಜಿಲ್ಲೆಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರತಿಭೆಗಳು ಬಹುಶಃ ಡಾಕ್ಟರ್ ಬೆನಕ ಅವರು ಇವತ್ತು ಐ ಎ ಎಸ್ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಡಾಕ್ಟರಾಗಿ ಸರ್ಕಾರಿ ಸೇವೆಯಲ್ಲಿದ್ದರೂ ಕೂಡ ಇನ್ನೂ ಉನ್ನತವಾದಂಥ ಸೇವೆಯನ್ನು ಮಾಡಬೇಕಂತೇಳಿ ಇವತ್ತು ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸಾಗಿರ್ತಕ್ಕಂಥದ್ದು ಅವಿರತ ಶ್ರಮದಿಂದ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ದಕ್ಷ ಅಧಿಕಾರಿಯಾಗಿ ಈ ರಾಜ್ಯದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸುವ ಮುಖಾಂತರ ಉನ್ನತ ಸ್ಥಾನಕ್ಕೆ ಹೋಗಿ ಹೆಚ್ಚಿನ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಈ ಸಂದರ್ಭದಲ್ಲಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸಾಧಕರ ತಾಯಿಯಾದ ಪಂಕಜ ಮತ್ತು ಸಹೋದರ ಸಹೋದರಿಯರೊಂದಿಗೆ ಜೀವಿ ಟಿವಿ ಒಟ್ಟಿಗೆ ತಮ್ಮ ಸಾಧನೆಯ ಹಾದಿ ಬಗ್ಗೆ ಮೆಲುಕಾಕಿದ್ದಾರೆ. ಹಾಗಾದ್ರೆ ಯಾವೆಲ್ಲ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಸರ್, ಇವತ್ತು ರಾಷ್ಟ್ರ ಮಟ್ಟದಲ್ಲಿ 92ನೇ ರ್ಯಾಂಕ್ ಬಂದು ಕರ್ನಾಟಕ ರಾಜ್ಯ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಅತ್ಯಂತ ಕಡು ಬಡತನದ ಗ್ರಾಮದಲ್ಲಿ ನಾಗರಕಟ್ಟೆ ಗ್ರಾಮದಲ್ಲಿ ಇವತ್ತು ಐ ಎ ಎಸ್ ಅಧಿಕಾರಿಯಾಗಿದೆ, ಇದ್ರ ಬಗ್ಗೆ ಹೇಳೋದಕ್ಕೆ ತುಂಬ ಸಂತೋಷ ಆಗಿದೆ. ಚಿಕ್ಕಂದಿನಿಂದ ಒಂದು ಸಿವಿಲ್ ಸರ್ವಿಸಸ್ ಮಾಡಬೇಕು, ಜಿಲ್ಲಾಧಿಕಾರಿ ಆಗೋ ಒಂದು ಕನಸಿತ್ತು, ನನ್ನ ತಂದೆ ಹುಟ್ಟಾಕಿದ್ರೆ ಕನಸು. ಇವತ್ತು ನನ್ನ ಪರಿಶ್ರಮದಿಂದ ಅದು ಸಫಲ ಆಗಿದೆ ಅಂತ ಭಾವಿಸ್ತೀನಿ, ತುಂಬ ಸಂತೋಷ ಆಗ್ತಾ ಇದೆ. ಖಂಡಿತ, ವೈದ್ಯ ವೃತ್ತಿ ಒಂದು ಸಮಾಜದಲ್ಲಿ ಒಬ್ಬ ವೈದ್ಯ ಮತ್ತು ಒಬ್ಬ ಶಿಕ್ಷಕ
ತುಂಬ ಉನ್ನತವಾದಂಥ ಹುದ್ದೆ, ದೇವರ ಸಮಾನ ಕಾಣ್ತೀವಿ ಅವ್ರನ್ನ. ಖಂಡಿತ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಗಾಧವಾದ ಒಂದು ಸ್ಕೋಪ್ ಇದೆ. ಬಟ್ ಸಿವಿಲ್ ಸರ್ವಿಸಸ್ ಅಂದರೆ ಇಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ನೀವು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ನನ್ನ ಅಭಿಪ್ರಾಯದಲ್ಲಿ ಸಿವಿಲ್ ಸರ್ವಿಸಸಲ್ಲಿ ಜನ ಪವರಿಗೆ ಅಂತ ಅಟ್ರಾಕ್ಟ್ ಆಗ್ತಾರೆ, ಒಬ್ಬ ಡಿ ಸಿ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂತ. ನನ್ನ ಅಭಿಪ್ರಾಯದಲ್ಲಿ ಯಾರಿಗೆ ಜವಾಬ್ದಾರಿ ಇರುತ್ತೋ ಅವರಿಗೆ ಮಾತ್ರ ಪವರ್ ಇರುತ್ತೆ. ಆ ಪವರ್ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಆ ಜವಾಬ್ದಾರಿನ ನಿಭಾಯಿಸ್ಲಿಕ್ಕೆ ಅಂತ. ಸೊ ಹಾಗೆ ನೋಡಿದ್ರೆ ಒಬ್ಬ ವೈದ್ಯನಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ಬೋದು ಒಬ್ಬ ಸಿವಿಲ್ ಸರ್ವೆಂಟ್ ಆದರೆ ಅನ್ನೋ ಭಾವನೆ ಇತ್ತು ನನ್ನಲ್ಲಿ. ಸೊ ಚಿಕ್ಕಂದಿನಿಂದ ಸಿವಿಲ್ ಸರ್ವಿಸ್ ಮಾಡ್ಬೇಕನ್ನೋ ಆಸೆ ಇತ್ತು. ಪಿ ಯು ಸಿ ಆದಮೇಲೆ ನನ್ನ ತಂದೆಯ ಮಾರ್ಗದರ್ಶನದ ಪ್ರಕಾರ ಒಂದು ಪ್ರೊಫೆಷನಲ್ ಕೋರ್ಸ್ ಅಂತ ಎಂ ಬಿ ಬಿ ಎಸ್ ಮಾಡಿದೆ. ಯಾಕೆಂದರೆ ಸಮಾಜದಲ್ಲಿ ಉನ್ನತವಾದಂಥ ಒಂದು ಗೌರವ ಇದೆ. ನಾನಿಲ್ಲಿ ಕೋವಿಡಲ್ಲಿ ವರ್ಕ್ ಮಾಡಿದ್ದೆ ಒಂದು ವರ್ಷ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅದು. ಒಬ್ಬ ಅಂದರೆ ಸಮಾಜದಲ್ಲಿ ಒಬ್ಬ ಡಾಕ್ಟರ್ನ ಯಾವ ರೀತಿ ಕಾಣ್ತಾರೆ ಅಂತ ನಾನು ಆವಾಗ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸಲ್ಲಿ ತಿಳ್ಕೊಂಡೆ. ಖಂಡಿತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅದು. ಅದರ ಹೊರತಾಗಿ ನಾನು ಒಬ್ಬ ವೈದ್ಯನಿಗಿಂತ ಹೆಚ್ಚಿನ ಒಂದು ಸ್ಕೋಪ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದೆ. ರ್ಯಾಂಕ್ 92 ಪಡೆಯೋ ಮೂಲಕ ಸಫಲತೆಯನ್ನು ಕಂಡಿದ್ದೀನಿ ಅಂತ ಭಾವಿಸ್ತೇನೆ. ಓಕೆ ಸರ್, ಇನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಸಾಕಷ್ಟು ಒಂದು ಗಿಲ್ಟಿ ಫೀಲ್ ಇರುತ್ತೆ, ಅಂದರೆ ನಮಗೆ ಇಂಗ್ಲೀಷ್ ನಾಲೆಡ್ಜ್ ಇರೋದಿಲ್ಲ ಅಂತೇಳಿ, ಫೈನಾನ್ಷಿಯಲಿ ಫಿಟ್ ಇರೋದಿಲ್ಲ ಅಂತೇಳಿ, ಹೈಯರ್ ಅಥಾರಿಟಿಗೆ ಎಜುಕೇಷನ್ಗೆ ನಮಗೆ ಸಜೆಷನ್ ಇರೋದಿಲ್ಲ ಅಂತೇಳಿ, ಈ ಎಲ್ಲ ಒಂದು ಕಾರಣಗಳಿಂದ ಅಷ್ಟೊಂದು ಇನ್ನೂ ದೊಡ್ಡ ಮಟ್ಟದ ಹುದ್ದೆಗಳಿಗೆ ಅಟೆಂಪ್ಟೇ ಮಾಡೋದಿಲ್ಲ. ಸಾಕು ಸಣ್ಣ ಮಟ್ಟದ ಹುದ್ದೆಗಳಿದೆ, ನಮಗೆ ಸ್ಯಾಟಿಸ್ಫೈಡ್ ಲೈಫ್ ಅಂತ ಇರ್ತಾರೆ. ಅಂಥ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಭಾಷೆ ಎಂದಿಗೂ ಒಂದು ನಮ್ಮ ಸಾಧನೆಗೆ ಭಾಷೆ ಎಂದು ಅಡ್ಡಿ ಆಗಲಾರ್ದಂತ ನನ್ನ ಭಾವನೆ. ಇಂಗ್ಲೀಷ್ ಈಗೇನು ಮೋಹ ಇದೆಯಲ್ಲ, ಇಂಗ್ಲೀಷ್ ಇದ್ದವ್ರು ಮಾತ್ರ ಸಾಧ್ಯ ಅಂತ. ಇಂಗ್ಲೀಷ್ ಕೂಡ ಒಂದು ಭಾಷೆ ಅಷ್ಟೆ, ಮತ್ತೇನು ಅಲ್ಲ ಅದು. ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ನಲ್ಲೂ ಕೂಡ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ನಿಮ್ಮ ಪರಿಶ್ರಮ ಎಷ್ಟು, ನೀವು ಹೌ ಬ್ಯಾಡ್ಲಿ ಯು ವಾಂಟ್ ಟು ಗೆಟ್ ಇನ್ ಟು ಸರ್ವಿಸ್, ನಿಮಗೆ ಮೋಟಿವೇಶನ್ ಏನು, ಯಾಕೆ ಸೇವೆಗೆ ಬರ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿದ್ದರೆ ನೀವು ಆ ಜರ್ನಿಲಿ ತುಂಬ ದೂರ ಹೋಗಬಲ್ಲರು ಅಂತ ನಾನು ಭಾವಿಸ್ತೇನೆ. ಇನ್ನು ಸ್ಟಡೀಸ್ ಸಮಯದಲ್ಲಿ, ಅಂದರೆ ನೀವು ಇಂಥ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಬೇಕಾದ್ರೆ ಸ್ಟಡೀಸ್ಗೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರಿ. ಹೌದು, ಇಂಥ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ನಿಮಗೆ ಹೇಗೆ ಸಪೋರ್ಟಿವ್ ಆಗಿತ್ತು ಸರ್? ವರ್ಷಗಳು ಬೇಕಾಗುತ್ತೆ, ಅವ್ರ ಸಪೋರ್ಟ್ ನಿಮಗೆ ಬೇಕೇ ಬೇಕಾಗುತ್ತೆ. ಹೌದು ಹೌದು, ನನಗೆ ಇಬ್ಬರು ತಂದೆ ಇಬ್ಬರು ತಾಯಿ, ನಮ್ಮ ಅಣ್ಣ ನಮ್ಮ ಅಕ್ಕ ಅವರು ತಂದೆ ತಾಯಿ ಥರ ಸಪೋರ್ಟ್ ಮಾಡಿದ್ದಾರೆ. ಇದು ತಂದೆ ಕನಸಾಗಿತ್ತು, ದುರದೃಷ್ಟವಶಾತ್ ಇವತ್ತು ಅವ್ರು ನನ್ನ ಜೊತೆ ಇಲ್ಲ. ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾಕೆಂದರೆ ಈ 4 ವರ್ಷ ಜರ್ನಿಲಿ ಒಂದೇ ದಿನ ಅಂದರೆ ಒಂದು ವಾರದಲ್ಲಿ ಒಂದೇ ಥರ ಇರೋಲ್ಲ ಮೂಡ್, ಯಾಕಂದರೆ ಇನ್ಸ್ಟೆಂಟ್ ರಿಸಲ್ಟ್ಸ್ ಇರೋಲ್ಲ. ನನಗೆ ಎಂ ಡಿ ಮಾಡಿದ್ರೆ 3 ವರ್ಷದಲ್ಲಿ ನನಗೆ ಒಂದು ಡಿಗ್ರಿ ಸಿಕ್ಕಿರ್ತಿತ್ತು. ಬಟ್ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ದೇರ್ ಈಸ್ ನೋ ಗ್ಯಾರಂಟಿ. ಒಂದು ಮಾತು ಹೇಳ್ತಾರೆ, ಯು ಪಿ ಎಸ್ ಸಿ ಅಂದರೆ ಯು ಇಸ್ ಫಾರ್ ಅನ್ಪ್ರೆಡಿಕ್ಟಬಲ್, ಇಟ್ ಈಸ್ ನಾಟ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇಟ್ ಈಸ್ ಅನ್ಪ್ರೆಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಒಂದು ಮಾತಿದೆ, ತಮಾಷೆಗೆ ಹೇಳ್ತಾರೆ. ಸೊ ಏನು ಗ್ಯಾರಂಟಿ ಇಲ್ಲ ಇದರಲ್ಲಿ. ಈವನ್ ಇದು ನಂದು ಫಸ್ಟ್ ಮೈನ್ಸ್ ಮತ್ತು ಫಸ್ಟ್ ಇಂಟರ್ವ್ಯೂ ಆಗಿತ್ತು. ಫಸ್ಟ್ ಅಟೆಂಪ್ಟ್ ಕೊಟ್ಟವ್ರು ಯಾರಿಗೂ ಕೂಡ ನನಗೆ ಇಂಥದೇ ರ್ಯಾಂಕ್ ಬರುತ್ತೆ ಅಂತ ಯಾವ ಅಭ್ಯರ್ಥಿಗೂ ಒಂದು ಭಾವನೆ ಇರೋಲ್ಲ, ಅಂದಾಜು ಇರೋದಿಲ್ಲ. ಯಾಕೆಂದರೆ ಅಷ್ಟು ಫ್ಯಾಕ್ಟರ್ಸ್ ಇದೆ, ದೇರ್ ಆರ್ ಟೂ ಮೆನಿ ವೇರಿಯಬಲ್ಸ್ ಇನ್ ದಿಸ್ ಎಕ್ಸಾಮ್. ಸೊ ಐ ಫೀಲ್ ಎಲ್ಲೋ ಒಂದು ಕಡೆ ನಾನು ಮಾಡಿದ್ದು ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಓವರಾಲ್ ಸರ್, ಈಗ ಸಾಕಷ್ಟು ಸ್ಟೂಡೆಂಟ್ಗಳು ಓದ್ತಾ ಇರ್ತಾರೆ, ಬೇಕಾದಷ್ಟು ಇಯರ್ಗಳನ್ನ ಸ್ಪೆಂಡ್ ಮಾಡಿರ್ತಾರೆ, ಅಂಥವ್ರು ತುಂಬ ಫೇಲೂರ್ನ ಫೀಲ್ ಮಾಡ್ತಿರ್ತಾರೆ, ಇಲ್ಲ ನಮ್ಮ ಕಡೆಯಿಂದ ಆಗೋದೇ ಇಲ್ಲ, ನಾವೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಪ್ಟ್ ಅಲ್ಲಿ ಪಾಸೇ ಆಗೋದಿಲ್ಲ, ಸುಮ್ಮನೆ ವೇಸ್ಟ್ ಆಫ್ ದಿ ಟೈಮ್, ವೇಸ್ಟ್ ಆಫ್ ದಿ ಮನಿ ಅಂತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಈಗ ನಾನೇ ಎಕ್ಸಾಂಪಲ್ ನಿಮಗೆ, ನಾನು 2 ಪ್ರಿಲಿಮ್ಸ್ನರಿ ಎಕ್ಸಾಮಿನೇಷನ್ಸ್ ನಾನು ಪಾಸ್ ಮಾಡೋಕ್ಕಾಗಿಲ್ಲ. ಸೊ 3rd attemptಲ್ಲಿ ಐ ಕ್ಲಿಯರ್ಡ್ ಆಲ್ 3 stages. ಸೊ ನಾನು ಅದನ್ನು ಅನುಭವಿಸಿದ್ದೀನಿ, ಆ ನೆಗೆಟಿವ್ ಫೀಲಿಂಗ್ಸ್ ಏನಿರುತ್ತೆ, ಆ ಸೆಲ್ಫ್ ಡೌಟ್ ಅನ್ನೋದು ನಮ್ಮ ಮೇಲೆ, ನಮಗೆ ಒಂದು ಸಂದೇಹ ಬರುತ್ತೆ, ನಾನು ಇದನ್ನು ಮಾಡಲು ಶಕ್ತನಾ, ನನ್ನ ಕೈಯಲ್ಲಿ ಆಗುತ್ತಾ ಅಂತ ಒಂದೊಂದ್ಸತಿ ಸಂದೇಹ ಬರುತ್ತೆ. ಆ ವೀಕ್ ಮೂಮೆಂಟ್ಸ್ನ ಓವರ್ಕಮ್ ಮಾಡಿ ನನ್ನ ಗುರಿ ಏನು, ಏನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ನೀವು ಮನದಟ್ಟು ಮಾಡಿಕೊಂಡ್ರೆ ಖಂಡಿತ ನೀವು ಇದನ್ನು ಸಾಧಿಸ್ಬಲ್ರು. ಅದ್ರ ಜೊತೆಗೆ ಯಾವುದೇ ಒಬ್ಬ ಅಭ್ಯರ್ಥಿಗೆ ಅವನ ಸಪೋರ್ಟ್ ಸಿಸ್ಟಮ್ ಯಾವ ರೀತಿ ಇದೆ, ಅವನ ಕುಟುಂಬದಲ್ಲಿ ಯಾವ ರೀತಿ ಪ್ರೇರೇಪಣೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಮನೆಯಲ್ಲೇ ನಾನೊಬ್ಬ ವೈದ್ಯನಾಗೆ, ಸಾಕಪ್ಪನಿನ ವೈದ್ಯನಾಗಿ ಎಂ ಡಿ ಮಾಡೋಂಥ ಕಾಲ ಹೇಳಿದಿದ್ರೆ ಪ್ರಾಬಬ್ಲಿ ನಾನು ಮಾಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲೇನೋ. ನನಗೆ ಸಪೋರ್ಟ್ ಕೊಟ್ಟಿದ್ರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಭಾವಿಸ್ತೇನೆ. ಸರ್, ಇನ್ನು ಲೋಕಲಲ್ಲಿ ನಾವು ಹೊಸದುರ್ಗ ತಾಲೂಕಲ್ಲಿ ಸಾಕಷ್ಟು ಮಕ್ಕಳು ವಿದ್ಯಾರ್ಥಿಗಳು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಸಪೋರ್ಟ್, ಅಂದರೆ ನಾನು ಒಂದಿನ ಅಧಿಕಾರಿ ಆದಾಗ ಇಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಏನಾದರೂ ಇದ್ದೀರಾ? ನನ್ನ ಆಸೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರೇಪಣೆ ಕೊಡ್ಬೋದು. ಯಾವ ರೀತಿ ಶಾಲೆಗಳಿಗೆ ಭೇಟಿ ಮಾಡಿ, ನಾನು ಇತ್ತೀಚಿನ ದಿನಗಳಿಗೆ ಕಂಡಂತೆ ಆ ಕೆಲಸ ಆಗ್ತಾಯಿದೆ. ಲೈಕ್ ಹೈಯರ್ ಎಕ್ಸಾಮಿನೇಷನ್ಸ್ಗೆ ಆಸ್ಪೈರ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಒಂದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ತಾಯಿದೆ ಹೊಸದುರ್ಗ ತಾಲೂಕಿನಲ್ಲಿ. ಅದರ ಬಗ್ಗೆ ಸಂತಸ ಇದೆ. ಮುಂದಿನ ದಿನಗಳಲ್ಲಿ ಯಾರಾದರೂ ಹೊಸದುರ್ಗ ಅಂತಲ್ಲ, ಯಾರಾದರೂ ವಿದ್ಯಾರ್ಥಿಗಳು ಈ ರೀತಿ ಮಾರ್ಗದರ್ಶನ ಹೇಗೆ ಅಂತ ಕೇಳಿದ್ರೆ, ನನಗೆ ತಿಳಿದ ಮಟ್ಟದಲ್ಲಿ ಖಂಡಿತವಾಗಿ ಅವ್ರಿಗೆ ಏನಾದರೂ ಸಹಾಯ ಇದ್ದರೆ ಮಾಡಿಕೊಡ್ತೇನೆ. ಓಕೆ, ಇನ್ನು ನಿಮ್ಮ ಫ್ಯಾಮಿಲಿ ಇದೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಾದ್ರೆ ವೀಕ್ಷಕರಿಗೆ? ಇವರು ನಮ್ಮ ತಾಯಿ ಶ್ರೀಮತಿ ಪಂಕಜಾ ಅಂತ. ನಮಸ್ತೆ. ನಮಸ್ತೆ ಅಮ್ಮ.
ಇವರು ನಮ್ಮ ಅಕ್ಕ ಪ್ರಿಯಾಂಕಾ ಅಂತ, ಅವ್ರ ನಮ್ಮ ಅಣ್ಣ ವಿಶ್ವಚೇತನ್ ಅಂತ. ಅಮ್ಮ, ಇನ್ನು ನಿಮ್ಮ ಮಗ ಇವತ್ತು ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಸ್ಪೆಷಲಿ ಹೇಳಬೇಕಂದ್ರೆ ಮದರ್ಗೆ ಬೇಬಿ ಹುಟ್ಟಿದಿನಿಂದನಲ್ಲಿ ಕನಸು ಇರುತ್ತೆ, ಇದೇ ಹಾಕಬೇಕು ಹೀಗೆ ಹಾಕಬೇಕು ಹೀಗೆ ಬೆಳೆಸ್ಬೇಕಂತ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಇವತ್ತು ನೀವು ಒಪಿನಿಯನ್ ಹೇಳೋದಾದ್ರೆ ಏನಿಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಅವನೇನು ಮಾಡಬೇಕು ಅಂದದ್ದು ಅವ್ರ ಅಪ್ಪಾಜಿ ಆಸೆ ಈಡೇರಿಸಿದ, ಅದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹೊರಗಡೆ ಫ್ರೆಂಡ್ಸ್ಗಿಂತ ಆದಷ್ಟು ನಾವು ಸಿಸ್ಟರ್ ಬ್ರದರ್ ಅಲ್ಲಿ ತುಂಬ ಬಾಂಡಿಂಗ್ ಇರುತ್ತೆ, ಅವ್ರಿಗೆ ಏನು ಆಗ್ತಾರೆ ಅನ್ನೋ ಕಲ್ಪನೆ ನಮಗೆ ಮೊದಲೇ ಗೊತ್ತಿರುತ್ತೆ, ಬೇರೆ ಜಡ್ಜ್ ಮಾಡೋದಕ್ಕಿಂತ ನಮಗೆ ಗೊತ್ತಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಬ್ರದರ್ ಇವತ್ತು IAS ಆಫೀಸರ್ ಆಗಿದ್ದಾರೆ, ಅದ್ರ ಬಗ್ಗೆ ಖುಷಿ ಇಷ್ಟು. ಅವನು ಚಿಕ್ಕ ವಯಸ್ಸಿಂದನೂ ಫಸ್ಟ್ ಅವ್ನು ಪ್ರಿಯಾರಿಟಿ ಕೊಟ್ಟಿದ್ದೀನಿ, ಚಿಕ್ಕವನಿದ್ದಾಗಲೂ ಕೇಳ್ತಿದ್ದು ನೀನೇನಾಗ್ತೀನಿ ಅಂದರೆ DC ಆಗ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಅದನ್ನು ಬಿಟ್ಟು ಅವನಿಗೆ ಬೇರೆ ಎದು ಅಂದರೆ ಯಾವುದೂ ಪ್ರೊಫೆಷನಲ್ ಕೋರ್ಸಲ್ಲಿ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಅವ್ನ ರ್ಯಾಂಕಿಂಗು ಅದೆಲ್ಲ ಬಂದಾಗ ಒಂದು ಪ್ರೊಫೆಷನಲ್ ಕೋರ್ಸ್ ಇರಲಿ ಅಂತ ಹೇಳಿ ಸಮಾಜದಲ್ಲಿ ಒಳ್ಳೆ ಇದರಲ್ಲಿ ಇರ್ತೀಯ ಅಂತೇಳಿ ಮೆಡಿಕಲ್ ಸಿಕ್ತು ಅಂತ ಅವನು ಜಾಯ್ನ್ ಆದ. ಅವನ ಕಾನ್ಸಂಟ್ರೇಷನ್ ಇದ್ದಿದ್ದು ಪೂರಾನು IAS ಮೇಲೇ. ಸೊ ಹಂಗಾಗಿ ನನ್ನ ತಂದೆ ಆ ಕನಸು ಇವನ ಕನಸು ಇವತ್ತು ಈಡೇರಿದೆ ಅಷ್ಟೇ. ಅವನು ತುಂಬ ಕಷ್ಟಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟು 4 ವರ್ಷ ಓದಿದ್ದಾನೆ. ನನ್ನ ತಂದೆ ಆಸೆನ ಇವತ್ತು ಈಡೇರಿಸಿದ್ದಾನೆ, ನಮಗೆಲ್ಲ ತುಂಬ ಖುಷಿ ಇದೆ ಅಷ್ಟು. ಏನಾದರೂ ಬ್ರದರ್ ಸಜೆಷನ್ ಮಾಡೋದಕ್ಕೇನಾದರೂ ಇಷ್ಟಪಡ್ತೀರಾ? ಅಂದರೆ IAS ಆಗಿದ್ದಾರಲ್ಲ, ನಿಮ್ಮದೊಂದು ಡ್ರೀಮ್ ಅನ್ನೋದು ಇರುತ್ತೆ. ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಯಾರಾದರೂ ನಮಗೆ ಗೊತ್ತಿದ್ದವರು ಒಂದು ಅಧಿಕಾರದಲ್ಲಿದ್ದಾರೆ ಅಂದರೆ ಇದು ನನ್ನ ಡ್ರೀಮ್ ಇತ್ತು, ಇದು ನೀನು ಕೂಡ ಯೂಸ್ ಮಾಡ್ಕೋ, ಒಂದು ಟಿಪ್ಸ್ ಥರ ಏನಾದರೂ? ಏನಿಲ್ಲ, ಹೇಳಿದ್ದೀನಿ ಮೇಡಮ್ ಅವನಿಗೆ. ಅವನಿಗೇನಿಲ್ಲ, ಸಮಾಜದಲ್ಲಿ ತುಂಬ ಕೆಳಮಟ್ಟದ ಬಡ ಜನಗಳು ತುಂಬ ಜನ ಇದ್ದಾರೆ, ಅವರಿಗೆ ಸರ್ಕಾರಿ ಸೌಲಭ್ಯಗಳು ತುಂಬ ಅಂದರೆ ತುಂಬ ಸಿಗದೇ ಇರೋವಂಥ ಪರಿಸ್ಥಿತಿಲಿ ಇದ್ದಾರೆ. ಅಂಥವ್ರನ್ನ ಹುಡುಕಿ ನೀನು ಎಲ್ಲಿ ಅಧಿಕಾರದಲ್ಲಿರ್ತೀಯೋ ಅಂಥದವ್ರಿಗೆ, ಬಡ ಜನಗಳಿಗೆ, ಶೋಷಿತ ವರ್ಗದವ್ರಿಗೆ ಎಷ್ಟು ಸಾಧ್ಯನೋ ಅವನ ಕೈಯಿಂದ ಅಷ್ಟು ಅವರಿಗೆ ಹೆಲ್ಪ್ ಮಾಡಲಿ ಅನ್ನೋದು ಅಷ್ಟೇ ನನ್ನ ಆಸೆ. ಅವನಿಗೆ ಹೇಳಿದ್ದೀನಿ ಅದನ್ನು, ಅವನು ನನಗಿಂತ ಮುಂಚೆ ಅವನಿಗಿದೆ ಅದು ಆಸೆ, ಅದನ್ನು ಮಾಡ್ತಾನೆ ಅಂತ ನಂಬಿಕೆ ನನಗಿದೆ ಅಷ್ಟೆ. ತಂದೆ ತಾಯಿಗಳ ಆಸೆ ಅಂತ ಅವನು ಇವತ್ತು ಅವನ ಕನಸನ್ನ ನೆರವೇರಿಸಿದ್ದಾನೆ. ತಂದೆ ತಾಯಿ ಆಸೆ ಅಂತ ಅವನ ಕನಸನ್ನು ನಿರ್ವಹಿಸಿದ್ದಾನೆ. ಇವತ್ತು ಸಮಾಜ, ನಮ್ಮ ಸಂಬಂಧಿಕರು, ನಮ್ಮ ಹಿತೇಶಿಗಳು, ಸ್ನೇಹಿತರು ಎಲ್ಲರ ಆರೈಕೆಯಂತೆ ಇವತ್ತು ಅವನ ಕನಸು ಮುಗಿಸಿದ್ದಾನೆ. ಉತ್ತಮ ಕೆಲಸ ಮಾಡಿ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೆ ಸೇವೆ ಮಾಡಲಿ ಅಂತ ಬಯಸ್ತೀನಿ. ಒಟ್ಟಾರೆ ಪುಟ್ಟ ಹಳ್ಳಿಯೊಂದರಲ್ಲಿ ರೈತಾಪಿ ಕುಟುಂಬದಲ್ಲಿ ಜನಿಸಿ ಗ್ರಾಮೀಣ ಪ್ರದೇಶದಲ್ಲಿ ಓದಿ ಮುಂದೆ ವೈದ್ಯಕೀಯ ವೃತ್ತಿಯನ್ನು ಕೂಡ ಕಳೆದ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ಇಂದು ಅವರ ಕನಸಿನ ಉದ್ಯೋಗವಾದ ಈ ಸಮಾಜಕ್ಕೆ ಸೇವೆ ಸಲ್ಲಿಸಲು IAS ಅಧಿಕಾರಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಈ ನಮ್ಮ ಬೆನಕ ಪ್ರಸಾದ್ ಅವರು. ಇನ್ನು ನಿಮ್ಮ ಸೇವೆ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ನಿಷ್ಠೆಯಿಂದಿರಲಿ ಎಂಬುದೇ ಸಾರ್ವಜನಿಕರ ಅಭಿಪ್ರಾಯ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಸಾಧಕರು ಕೆಲಸ ಮಾಡಲಿ ಎಂಬುದೇ GBTV ಆಶಯ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GBTV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GBTV. GBTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.